ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿಕೋಟೆಯಲ್ಲಿಂದು ಶಾಸಕ ಅನಿಲ್ ಚಿಕ್ಕಮಾಧು ನೇತೃತ್ವದಲ್ಲಿ 250 ಹಾಸಿಗೆಯನ್ನು ಒಳಗೊಂಡ ಕೋವಿಡ್ ಆಸ್ಪತ್ರೆ ಅನಾವರಣಗೊಂಡಿತ್ತು. ಕೊರೋನಾ ಮಹಾಮಾರಿ ಹೆಚ್ಚಿದ ಹಿನ್ನೆಲೆ ಪಟ್ಟಣದ ಹತ್ತಿರವಿರುವ ಏಕಲವ್ಯ ಶಾಲೆಯನ್ನು ಕೋವಿಡ್ ಆಸ್ಪತ್ರೆಯನ್ನಾಗಿ ಮಾರ್ಪಡಿಸಲಾಗಿದೆ. ಇಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸುವಂತಹ ಕೆಲಸವನ್ನು ತಾಲೂಕಿನ ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಅವರು ಮಾಡಿರುವಂಥದ್ದು. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಎಂಬ ಮಹಾಮಾರಿ ಹೆಚ್ಚಿಕೋಟೆ ಹಾಗೂ ಸರಗೂರು ತಾಲೂಕಿನಾದ್ಯಂತ ಕಡಿಮೆ ಆಗಿದ್ದು, ಇದರ ಬೆನ್ನಲ್ಲೇ ಡಾಕ್ಟರ್ ರವಿಕುಮಾರ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳಾಂಗಣದ ಕೊಠಡಿಯನ್ನು ಬೇರೆ ಮಾಡಿ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಸುಸಜ್ಜಿತವಾದ ವೆಂಟಿಲೇಟರ್ ಸೌಲಭ್ಯ, ಐಸೋಲೇಷನ್ ಇವುಗಳನ್ನು ಒಳಗೊಂಡಂತೆ ಕೊರೋನಾ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ.